ಯು ಪಿ ಎಸ್ ಸಿ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಖಾಲಿ ಇರತಕ್ಕಂಥ ನೆಪ್ರಾಲಜಿ ಸ್ಪೆಷಲಿಸ್ಟ್ ಗ್ರೇಡ್ ನೆಪ್ರಾಲಜಿಗೆ ಇಲ್ಲಿ ಖಾಲಿ ಹುದ್ದೆಗಳಿದ್ದು ಅದನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇದೊಂದು ಮಿನಿಸ್ಟ್ರಿ ಅಥವಾ ಅಡ್ಮಿನಿಸ್ಟ್ರೇಷನ್ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ದೆಲ್ಲಿಯಲ್ಲಿದೆ. ಇದು ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಸ್ಪೆಷಲಿಸ್ಟ್ ಗ್ರೇಡ್ 3 ನೆಪ್ರಾಲಜಿ ಅನ್ನು ಇಲ್ಲಿ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಒಟ್ಟು ಇರತಕ್ಕಂಥ ಖಾಲಿ ಹುದ್ದೆಗಳು ಒಂದು, ಆ ಒಂದು ಹುದ್ದೆಯನ್ನು ಯು ಆರ್ ಅವರಿಗೆ ರಿಸರ್ವೇಷನ್ ಮಾಡಲಾಗಿದೆ. ಇನ್ನು ಇದಕ್ಕೆ ನೀಡ್ತಿರ್ತಕ್ಕಂಥ ಸಂಬಳ ಈ ರೀತಿಯಾಗಿದೆ, 15,600 to 39,100, ಮತ್ತು ಏಜ್ ಬಂದುಬಿಟ್ಟು ನಾಟ್ ಎಕ್ಸೀಡಿಂಗ್ 45 years ಆ್ಯಸ್ ಆನ್ ನಾರ್ಮಲ್ ಕ್ಲೋಸಿಂಗ್ ಡೇಟ್. ಮತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದರೆ ಸೆಂಟ್ರಲ್ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಅವರಿಗೆ 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನನ್ನು ನೀಡಲಾಗಿದೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ರೆಕಗ್ನೈಸ್ಡ್ MBBS ಕ್ವಾಲಿಫಿಕೇಷನ್ ಇನ್ಕ್ಲೂಡಿಂಗ್ ಇನ್ ಫಸ್ಟ್ ಆರ್ ಸೆಕೆಂಡ್ ಸ್ಕೆಡ್ಯೂಲ್ ಆರ್ ಪಾರ್ಟ್ 2 ಆಫ್ ದಿ ಥರ್ಡ್ ಸ್ಕೆಡ್ಯೂಲ್ ಟು ದಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956. ಈ ಒಂದು ಮೆಡಿಕಲ್ ಕೌನ್ಸಿಲ್ ಆ್ಯಕ್ಟ್ 1956ನ ಪ್ರಕಾರ ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ MBBS ಕ್ವಾಲಿಫಿಕೇಷನ್ನ ಹೊಂದಿರಬೇಕು. ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಕನ್ಸರ್ಡ್ ಸೂಪರ್ ಸ್ಪೆಷಾಲಿಟಿ ಮೆನ್ಷನ್ ಇನ್ ಸೆಕ್ಷನ್ ಎ ಆಫ್ ದಿ ಸ್ಕೆಡ್ಯೂಲ್ 4 ಆರ್ ಈಕ್ವಲೆಂಟ್, ದಟ್ ಈಸ್ ಯಾವುದಪ್ಪ ಅಂತಂದರೆ ನೆಫ್ರಾಲಜಿ. ಇದರ ಬಗ್ಗೆ ಈ ಒಂದು ಸ್ಪೆಷಾಲಿಟಿಯನ್ನು ನೀವು MBBSಲ್ಲಿ ಅಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿಯಲ್ಲಿ ಹೊಂದಿರಬೇಕಾಗುತ್ತೆ ನೆಫ್ರಾಲಜಿ. ಮತ್ತು 3 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ಡಿಸೈರ್ ಕ್ವಾಲಿಫಿಕೇಷನ್ ನೋಡೋದಾದರೆ ಈ ರೀತಿಯಾಗಿದೆ, ನೀವು ಜಾಯ್ನ್ ಆದಮೇಲೆ ನಿಮ್ಮ ಡ್ಯೂಟೀಸ್ ಈ ರೀತಿಯಾಗಿರ್ತವೆ. ಕ್ಯಾಂಡಿಡೇಟ್ ಜಾಯ್ನ್ ಆದಂಥ ಕ್ಯಾಂಡಿಡೇಟು ಶಾಲ್ ವರ್ಕ್ ಇನ್ ಅ ಡಿಸ್ಪೆನ್ಸರೀಸ್ ಆ್ಯಂಡ್ ಹಾಸ್ಪಿಟಲ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ NCT ಆಫ್ ದಿಲ್ಲಿ ಆ್ಯಂಡ್ ಶಾಲ್ ಬಿ ಪ್ರೈಮರ್ಲಿ ಹ್ಯಾಂಡ್ಲಿಂಗ್ ಪೇಷಂಟ್ಸ್ ಆಫ್ ವೇರಿಯಸ್ ಟೈಪ್ಸ್ ಇನ್ ದೀಸ್ ಹಾಸ್ಪಿಟಲ್ಸ್ ಆ್ಯಂಡ್ ಡಿಸ್ಪೆನ್ಸರೀಸ್ ಫಾರ್ ಮೆಡಿಕಲ್ ಕೇರ್. ಇದಿಷ್ಟು ನೀವು ಮಾಡೋಕ್ಕಾಗುತ್ತೆ. ಅದಲ್ಲದೇ ಆಲ್ಸೋ ಬಿ ಇಂಟ್ರೆಸ್ಟೆಡ್ ವಿತ್ ಅದರ್ ವರ್ಕ್ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಅದರ್ ರಿಲೇಟೆಡ್ ವರ್ಕ್ ಆ್ಯಸ್ ಪರ್ ಎಕ್ಸಿಜೆನ್ಸೀಸ್ ಆಫ್ ದಿ ಪಬ್ಲಿಕ್ ಸರ್ವಿಸ್. ಇದಿಷ್ಟು ನಿಮ್ಮ ಡ್ಯೂಟೀಸ್ ಆಗಿರುತ್ತೆ. ಅಲ್ಲಿ ಪ್ರೊಬೇಷನರಿ ಪೀರಿಯಡ್ 2 ವರ್ಷ ಇದೆ, ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ದೆಲ್ಲಿಯಲ್ಲಿದೆ. ಅದರ್ ಡೀಟೇಲ್ಸಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಹುದ್ದೆ ಗೆಜೆಟೆಡ್ ಎ ನಾನ್ ಮಿನಿಸ್ಟ್ರಿಯಲ್ ದೆಲ್ಲಿ ಹೆಲ್ತ್ ಸರ್ವಿಸ್ ಆಗಿದ್ದು ದೆಲ್ಲಿ ಹೆಲ್ತ್ ಸರ್ವಿಸಲ್ಲಿ ಇದೆ. ಮತ್ತು ಈ ಒಂದು ಪೋಸ್ಟು ಪರ್ಮನೆಂಟ್ ಪೋಸ್ಟ್ ಅಂತ ಇಲ್ಲಿ ಹೇಳಿದ್ದಾರೆ. ಅದರ್ ಕಂಡೀಷನ್ಸಲ್ಲಿ ಅಪಾಯಿಂಟ್ಮೆಂಟ್ ಆದಂಥ ವ್ಯಕ್ತಿಯು ಯಾವುದೇ ರೀತಿಯಾದಂಥ ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವ ಹಾಗಿಲ್ಲ ಎಂದು ಇಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಬಂದುಬಿಟ್ಟು ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾವು ನೋಟಿಫಿಕೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ನಿಮಗೆ ಇದು ಅಪ್ಲಿಕೇಬಲ್ ಆಗ್ತಾಯಿದ್ರೆ ಅಪ್ಲಿಕೇಬಲ್ ಮಾಡಿ, ಇಲ್ಲ ಅಂತಂದರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಬಿಟ್ಟು ಅವರಿಗೆ ಸಹಾಯ ಮಾಡ್ಬೋದು. ಥ್ಯಾಂಕ್ ಯು.